ಹಾಯ್ ಎಲ್ರಿಗೂ ನಮಸ್ತೆ. ನಾವೆಲ್ಲ ಇವತ್ತು ನೋಡೋಕೆ ಹೋಗ್ತಿರೋ ಪ್ರಾಪರ್ಟಿ 15 ಎಕರೆ ಕಾಫಿ ಎಸ್ಟೇಟು. ನಿಮಗೆ ಇದು ಕೊಡ್ಲಿಪೇಟೆ ಅನ್ನೋ ಟೌನಿಂದ 3 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಬರುತ್ತೆ. ನಿಮಗೆ ಕೂರ್ಗ್ ಬರುತ್ತೆ ಜಿಲ್ಲೆ. ಹಾಸನ್ ಮತ್ತು ಕೂರ್ಗ್ ಬಾರ್ಡ್ರೇ ಕೊಡ್ಲಿಪೇಟೆ. ಸೊ ನೋಡ್ತಿದ್ರೆ ಇದು ಎಂಟ್ರೆನ್ಸು. ನಿಮಗೆ ರೋಡ್ ಕನೆಕ್ಟಿವಿಟಿ ಅಪ್ ಟು ನಿಮಗೆ ಕೊಡ್ಲಿಪೇಟೆಯಿಂದ ಪ್ರಾಪರ್ಟಿ ತನಕ ಒಳ್ಳೆ ಟಾರ್ ರೋಡ್ ಕನೆಕ್ಟಿವಿಟಿ ಇದೆ, ತುಂಬ ಚೆನ್ನಾಗಿದೆ. ನೋಡಿ ನೋಡ್ತಿದ್ರೆ ಇದೇ ಥರ ಪೂರ್ತಿ ಎಂಟ್ರೆನ್ಸ್, ಇದೇ ಥರ ಪೂರ್ತಿ ಸಿಮೆಂಟ್ ರೋಡ್ ಇದೆ. ನೋಡಿ ಕಂಡೀಷನ್ ಹೇಗಿದೆ, ನೀವೇ ನೋಡ್ತಿದ್ರಲ್ಲ. ಇವಾಗ ಪೆಪ್ಪರು ಕೂಡ ತುಂಬ ಚೆನ್ನಾಗಿದೆ, ಕಾಫಿನೂ ಕೂಡ ತುಂಬ ಚೆನ್ನಾಗಿದೆ. ಇದು ಅರೇಬಿಕಾ ಮತ್ತು ರೋಬಸ್ಟ ಎರಡು ಮಿಕ್ಸ್ ಆಗಿರೋ ತೋಟ ಇದು, ವಿತ್ ಗುಡ್ ಕಂಡೀಷನ್. ಒಂದು 100%ಗೆ ಒಂದು 85% 80-85% ಪೂರ್ತಿ ಕಂಡೀಷನ್ ತೋಟ ಅಂತ ಹೇಳ್ಬೋದು. ನಿಮಗೆ 15 ಎಕರೆ ರೆಕಾರ್ಡ್ ಬರುತ್ತೆ, 18 ಎಕರೆ ಬೌಂಡ್ರಿ ಬರುತ್ತೆ. ಸೊ 3 ಎಕರೆ ಒತ್ತುವರಿ ಲ್ಯಾಂಡ್ ಬರುತ್ತೆ, ಎನ್ಕ್ರೋಚ್ಮೆಂಟ್ ಲ್ಯಾಂಡು. ತುಂಬ ವೆಲ್ ಮೇಂಟೈನ್ ಮಾಡಿರೋ ತೋಟ ಇದು. ಇದು ನೀರಿನ ಸೌಲಭ್ಯ, ಒಂದು ಒಳ್ಳೆ ಬೋರ್ ಇದೆ, ಮತ್ತು ನಿಮಗೆ ತೋಟ ಪೂರ್ತಿ ಲೆವೆಲ್ ಏರಿಯಾ. 15 ಎಕರೆ ಒಂದು 13-14 ಎಕರೆ ಲೆವೆಲ್ ಏರಿಯಾ ಬರುತ್ತೆ. ಒಂದು 2-3 ಎಕರೆ ಸ್ವಲ್ಪ ಸ್ಲೋಪ್ ಬರುತ್ತೆ ಅಷ್ಟೇ. ಇದ್ರ ಪಕ್ಕನೇ ಒಂದು ಸಣ್ಣ ಬೆಟ್ಟ ಟಚ್ ಆಗಿರೋದ್ರಿಂದ ಸ್ವಲ್ಪ ಸ್ಲೋಪ್ ಬರುತ್ತೆ. ಆಮೇಲೆ ಪೂರ್ತಿ ನಿಮಗೆ ಜಂಗಲ್ ವುಡ್ ಇದೆ, ಮತ್ತು ಪೂರ್ತಿ ಸಿಲ್ವರ್ ಮರನೂ ಇದೆ. ಕಂಡೀಷನಾಗಿ ಮಾಡಿದ್ದಾರೆ ತೋಟ, ಮತ್ತು ರೆಕಾರ್ಡ್ಸು ಅಷ್ಟೇ ತುಂಬ ಜಿನ್ಯೂನ್ ಆಗಿದೆ. ಓನರ್ ತುಂಬಾ ಒಳ್ಳೆಯವರು. ನೋಡಿ ನೋಡ್ತಿದ್ರೆ ಪ್ಲಾಂಟ್ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಕ್ರಾಪ್ ಎಲ್ಲ ಇದು ಮುಗಿದಿದೆ, ಕಾಫಿ ಎಲ್ಲ ಕುಯ್ದಿದ್ದಾರೆ. ರೋಬಸ್ಟ ಮಾತ್ರ ಇನ್ನೂ ಉಳಿದಿದೆ, ಹಣ್ಣಾಗಿಲ್ಲ, ಸ್ವಲ್ಪ ಅರ್ಧಂಬರ್ಧ ಹಣ್ಣಾಗಿದೆ. ಸೊ ಪಿಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾ ತೋಟ ಚೆನ್ನಾಗಿರೋ ತೋಟ ಅಂತ ಹೇಳ್ಬೋದು. ಸಿಟಿಗೂ ನಿಯರ್ ಆಗುತ್ತೆ ನಿಮಗೆ. ಮಳೆ ನಿಮಗೆ 60 ಇಂಚಿಂದ ನಿಮಗೆ ಒಂದು 80-85 ಇಂಚ್ ಮಳೆ ಬರುವಂಥ ಏರಿಯಾ ಇದು. ಸಾಯಿಲ್ ತುಂಬಾ ಚೆನ್ನಾಗಿದೆ. ಸೊ ಪ್ಲ್ಯಾಂಟ್ಸ್ ಚೆನ್ನಾಗಿದೆ ಅಂತ ನಿಮಗೆ ಅನಿಸಿದ್ರೆ ಅದು ಸಾಯಿಲಿಂದನೇ ಗೊತ್ತಾಗ್ಬಿಡುತ್ತೆ. ಆರೋಗ್ಯವಾಗಿರೋ ಪ್ಲ್ಯಾಂಟ್ಸ್ ನಾವು ನೋಡ್ತಿದ್ದೀವಿ ಅಂದರೆ ಸಾಯಿಲ್ ತುಂಬಾ ಚೆನ್ನಾಗಿದೆ. ವಿತ್ ಹೇಗೆ ಈಲ್ಡಿಂಗ್ ಬರ್ತಿದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಒಳ್ಳೆ ಬ್ಲಾಕ್ ಸಾಯಿಲ್ ಇದು. ಪೆಪ್ಪರ್ ತುಂಬ ಅಂದರೆ ತುಂಬ ಇದೆ. ಪ್ರೆಸೆಂಟ್ ಈ ಎಸ್ಟೇಟಿಂದ ಒಂದು 25-30 ಲಕ್ಷ ಇಲ್ಲ 35 ಲಕ್ಷ ಇನ್ಕಮ್ ತಾಂತಿದ್ದಾರೆ ಅಂತ ಹೇಳಿದ್ರು ಓನರು. 25-35 ಆವ್ರೇಜು, 1 ವರ್ಷ 30 ಆಗುತ್ತೆ, 1 ವರ್ಷ 25 ಲಕ್ಷ ಆಗುತ್ತೆ, ಈ ಥರ ಆಗುತ್ತೆ. ಕಂಟಿನ್ಯೂಸ್ಲಿ ನಿಮಗೆ 1 ವರ್ಷ ಕಂಟಿನ್ಯೂಸ್ ಬರೋ ಇನ್ಕಮ್ಮೇ ಬರೋದಿಲ್ಲ ನಿಮಗೆ. ಟಿಂಬರು ಅಷ್ಟೇ, ತುಂಬ ಟಿಂಬರ್ ಇದೆ ಅಷ್ಟೇ. ತುಂಬ ನಿಮಗೆ ಒಳ್ಳೆ ಪ್ರೈಸ್ಗೆ ಹೋಗುವಂಥ ಸಿಲ್ವರ್ ಟಿಂಬರ್ ಇದೆ, ಆಲ್ರೆಡಿ ರೆಡಿ ಇದೆ ಕೊಡತಕ್ಕಂಥ ಟಿಂಬರ್ ಇದೆ. ಆಮೇಲೆ ತುಂಬ ಒಳ್ಳೆ ಶೇಪ್ ಇರೋವಂಥ ಆಸ್ತಿ ಇದು. ಸ್ಕೆಚ್ ವೈಸ್ ನಾವು ನೋಡಿದ್ರೆ ಒಳ್ಳೆ ಶೇಪ್ ಇದೆ, ನಿಮಗೆ ಒಳ್ಳೆ ಸ್ಕ್ವೇರ್ ಶೇಪೇ ಬರುತ್ತೆ ಈ ಪ್ರಾಪರ್ಟಿಗೆ. ಇವಾಗ ಪ್ರೈಸ್ ವಿಚಾರಕ್ಕೆ ಬರೋಣ. ಸೇಲರ್ ಬಂದ್ಬಿಟ್ಟು ಇವಾಗ ಹೇಳ್ತಾರೆ ನನಗೆ ತೋಟ ತುಂಬ ಕಂಡೀಷನ್ ಆಗಿದೆ, ಎಲ್ಲೂ ತೋಟಗಳು ಸಿಗ್ತಿಲ್ಲ ಈ ಪ್ರೈಸ್ಗೆ, ಚೆನ್ನಾಗಿರೋ ತೋಟಗಳು. ಸೊ ಅವ್ರು ಹೇಳ್ತಾರೆ ಎಕ್ರೆಗೆ 25 ಲಕ್ಷ ನನಗೆ ಬೇಕು, ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀನಿ ಅಷ್ಟೇ ಅಂತ ಹೇಳ್ತಿದ್ದಾರೆ. ಒಂದು ನನಗನ್ಸೋ ಮಟ್ಟಿಗೆ ಒಂದು 23 ಲಕ್ಷ ಇಲ್ಲ 24 ಲಕ್ಷಕ್ಕೆ ಫೈನಲ್ ಆಗುತ್ತೆ ಇದು. ಅಂದರೆ ಜಿನಿನ್ ಬೈಯರ್ ಇರಬೇಕು, ಅವರು ನೋಡ್ತಾರೆ ಬೈಯರ್ನ, ಬೇಗ ಮಾಡ್ಕೊಂತಾರ ಇಲ್ಲ ಲೇಟ್ ಮಾಡ್ತಾರೆ ಪ್ರೊಸೀಜರ್ ಎಲ್ಲ ನೋಡಿ ಒಂದು ರೇಟ್ ಫಿಕ್ಸ್ ಆಗುತ್ತೆ. ಒಂದು 23-24 ಲ್ಯಾಕ್ಸ್ಗೆ ಫೈನಲ್ ಆಗುತ್ತೆ ಈ ಪ್ರಾಪರ್ಟಿ. ನೋಡಿ ಬೋರ್ ಇದೆ ಅಂತ ಹೇಳಿದ್ದಲ್ಲ, ಇದೆ ಬೋರು. ಒಂದು 5 ಇಂಚ್ ನೀರು ಸಿಕ್ಕಿದೆ ಈ ತೋಟಕ್ಕೆಲ್ಲ, ಈ ಬೋರಿಂದನೇ ಮೇಂಟೈನ್ ಮಾಡ್ತಿದ್ದಾರೆ. ಆಮೇಲೆ ನೀವು ಬೇಕು ಅಂತಂದರೆ ಒಳ್ಳೆ ಒಂದು ಕೃಷಿ ಹೊಂಡ ಕೆರೆ ಮಾಡ್ಕೊಬೋದು ತೋಟಕ್ಕೆ. ನೋಡಿ ಇದು 5 ಇಂಚ್ ಇರೋ ನೀರು ಬೋರ್ವೆಲ್, ಇದು ಒಳ್ಳೆ ಸ್ವೀಟ್ ವಾಟರು. ನಿಮಗೆ ಕುಡಿಯೋಕ್ಕೂ ನೀರು ಯೂಸ್ ಆಗುತ್ತೆ, ಮತ್ತು ತೋಟಕ್ಕೂ ಇದೇ ನೀರು ಯೂಸ್ ಮಾಡ್ತಿದ್ದಾರೆ. ಮತ್ತು ಸ್ಪ್ರೇ ಎಲ್ಲ ಮಾಡ್ತಾರಲ್ಲ ಅದಕ್ಕೂ ಇದೇ ನೀರನ್ನ ಯೂಸ್ ಮಾಡ್ತಿದ್ದಾರೆ ಅವರು. ಗುಡ್ ಕಂಡೀಷನ್ ಅಂತ ಹೇಳ್ಬೋದು, ವೆಲ್ ಮೇಂಟೈನ್ ಅನ್ನೋಕ್ಕಿಂತ ಗುಡ್ ಕಂಡೀಷನ್ ತೋಟ. ಇನ್ನೂ ಡೆವಲಪ್ ಮಾಡೋ ಚಾನ್ಸಸ್ ಇದೆ. ನಿಮಗೆ ಒಳ್ಳೆ ಪೆಪ್ಪರ್ ಆಗುತ್ತೆ, ನಿಮಗೆ 1-1.5 ಇಂದ 2 ಟನ್ ಪೆಪ್ಪರ್ ಆಗ್ತಿದೆ, ಒಳ್ಳೆ ಕಾಫಿ ಆಗ್ತಿದೆ. ನೋಡ್ಬೋದು, ಒಂದು 10-15 ಎಕರೆ ಪ್ರಾಪರ್ಟಿ ಬೇಕು ಅನ್ನೋರು ಈ ತೋಟನ ಬಂದು ವಿಸಿಟ್ ಮಾಡ್ಬೋದು. ನಿಮಗೆ ಓನರ್ ಹತ್ರ ಡೈರೆಕ್ಟ್ ಸಿಟ್ಟಿಂಗ್ ಇರುತ್ತೆ, ನೀವು ಅವರು ಮಾತಾಡಿದ್ರೆ ಫೈನಲ್ ರೇಟ್ ಆಗುತ್ತೆ. ಸೊ ನೋಡಿ ಪೇಪರ್ ಎಲ್ಲ ಹೇಗಿದೆ ಅಂತ. ಲೈವಾಗಿ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಫೋಟೋಗಿಂತ. ಫುಲ್ ಸಿಲ್ವರ್ ಮರಕ್ಕೆ ಈ ಥರ ಪೇಪರ್ನ ಹಾಕ್ಸಿದ್ದಾರೆ. ಇದು ಜನರಲ್ ಪ್ರಾಪರ್ಟಿ ಆಗಿರುತ್ತೆ. ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಈ ಪ್ರಾಪರ್ಟಿ ಇಷ್ಟ ಆಯಿತು, ಈ ಪ್ರಾಪರ್ಟಿ ಬಗ್ಗೆ ಡೀಟೇಲ್ ಏನಾದರೂ ಬೇಕು ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ.
ಆಮೇಲೆ ವಿಸಿಟ್ ಮಾಡ್ಬೋದು, ನಾನು ತೋಟನ ತೋರಿಸ್ತೀನಿ. ಇಲ್ಲ 10 ಎಕರೆ 15 ಎಕರೆ ಸೆಗ್ಮೆಂಟಲ್ಲಿ ಇದೊಂದೇ ಅಂತಲ್ಲ, ನನಗೆ ಗೊತ್ತಿರೋ ಪ್ರಾಪರ್ಟಿಗಳನ್ನ ನಿಮಗೆ ಒಂದು 3-4 ಪ್ರಾಪರ್ಟಿಗಳನ್ನ ತೋರಿಸ್ತೀನಿ, ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಬೋದು ಇಷ್ಟ ಆಯಿತು ಅಂತ ಅಂದರೆ. ಪ್ರಾಪರ್ಟಿ ಲೊಕೇಶನ್ ಕೊಡಗು ಜಿಲ್ಲೆ ಬರುತ್ತೆ, ಸೋಮವಾರಪೇಟೆ ತಾಲೂಕು ಬರುತ್ತೆ, ಕೊಡ್ಲಿಪೇಟೆ ಹೋಬಳಿ ಬರುತ್ತೆ. ನಮ್ಮ ಹಾಸನಗೂ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 36-37 ಕಿಲೋಮೀಟ್ರ್ ಆಗುತ್ತೆ ಪ್ರಾಪರ್ಟಿ ಹಾಸನಿಂದ. ನಮ್ಮ ಮಗ್ಗೆ ಟೌನ್ಗೂ ಹತ್ರ ಆಗುತ್ತೆ, ಮಗ್ಗೆಯಿಂದ ಒಂದು 13 ಕಿಲೋಮೀಟ್ರ್ ಆಗುತ್ತೆ. ಸೊ ತುಂಬ ಸಿಟಿಗಳಿಗೆ ಕನೆಕ್ಟಿವಿಟಿ ಇದೆ ಈ ಕೊಡ್ಲಿಪೇಟೆ, ತುಂಬ ಸಿಟಿಗಳಿಗೆ ಹತ್ರ ಆಗುತ್ತೆ. ಅರಕಲಗೂಡು, ಮಲ್ಪಟ್ಟಣ, ಶನಿವಾರಸಂತೆ, ಸಕಲೇಶ್ಪುರ, ಹಾಸನ ಎಲ್ಲದಕ್ಕೂ ಹತ್ರ ಆಗೋಂಥ ಲೊಕೇಶನ್ ಇದು. ಈ ಪ್ರಾಪರ್ಟಿ ಬಗ್ಗೆ ಇರೋ ಮಾಹಿತಿನೆಲ್ಲ ನಿಮ್ಗೆ ನಾನು ತಿಳಿಸಿದ್ದೀನಿ. ಇನ್ನು ಈ ವಿಡಿಯೋನ ಮುಗಿಸೋ ಸಮಯ. ಸೊ ಅದಕ್ಕೂ ಮುಂಚೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ, ಈ ಪ್ರಾಪರ್ಟಿ ಇಷ್ಟ ಆಯಿತು ಅಂತ ಅಂದರೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಯಾರು ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ತಿಳಿಸ್ತಾ, ನಿಮ್ಮ ಪ್ರೋತ್ಸಾಹ ಹೀಗೆ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ರಿಗೂ ತುಂಬ ತುಂಬ ಮನಸ್ಸಿಂದ ಧನ್ಯವಾದಗಳು.